ಜಿಲ್ಲಾಡಳಿತ ತಾಲೂಕು ಆಡಳಿತ ನಮ್ಮ ದಲಿತ ವಿರೋಧಿಯವರು ನಾವು ಈ ಸಾರ್ವಜನಿಕ ನಮ್ಮವ್ರಿಗೆ ನಮ್ಮ ದಲಿತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕೇಳಿ ನಮ್ಗೆ ವೈಯಕ್ತಿಕ ನಮಗೆಲ್ಲ ಬೇಡ ಬೇಡ ಕೇಳಿದ್ರೆ ಹೊಸದು ಮಾಡ್ತಾ ಇದ್ರೆ ನಿಲ್ಸೋಲ್ಲ. ಇದನ್ನ ನೀವು ಕಿಪ್ಪಿಸಾಗ್ತಿರೋದ್ರೆ ಯಾಕೆ ಮಾಡ್ತಾ ಹೊಸ ನಾಳೆ ಹಳೆಕಿತ್ತದ್ದು ಬೇಡ ಹೊಸದು ಮಾಡ್ತಿದ್ರೆ ಯಾಕೆ ಸ್ಟಾಪ್ ಮಾಡ್ತಿಲ್ಲ ಪರಿಶೀಲನೆ ಮಾಡಿ. ಇಲ್ಲ ಮೇಡಮ್ ಪರಿಶೀಲನೆ ಅಂದ್ರೆ ಹತ್ತು ಮೇಡಮ್ 10 ವರ್ಷ ಆಯ್ತು ಮೇಡಮ್ ಈಗ ಹೋದ್ರೆ ಡಿ ಸಿ ಅವರು ಇನ್ನೂ ಡಿ ಸಿ ಅವರು ಸುಮಾರು ಡಿ ಸಿ ಅವರು ಕೇಳಿದ್ರೆ ಖಾಲಿ ಭರವಸೆ ಪೊಳ್ಳು ಭರವಸೆ. ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಹೆಸರಿನಲ್ಲಿ 94 CS ಹೆಸರಿನಲ್ಲಿ 1000+ ಎಕರೆ ಭೂಮಿ ಗೋಲ್ಮಾಲ್ ಆಗಿದೆ. ಅದನ್ನು ನೀವು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ನಮ್ಮ ಹತ್ರ ಕೋರ್ಟಿಗೆ ಹೋಗ್ಲಿಕ್ಕೆ ನಾವಷ್ಟು ನಮ್ಮ ಹತ್ರ ಸಂಪನ್ಮೂಲ ಇಲ್ಲ. ನೀವು ಸರ್ಕಾರದವರೇ ನೀವು ಅದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಯಾರ್ಯಾರು ಸುಳ್ಳು ಮಾಹಿತಿ ಕೊಟ್ಟು ಭೂಮಿ ಪಡ್ಕೊಂಡಿದ್ದಾರೋ ಅವರಿಂದ ಭೂಮಿಯನ್ನು ವಾಪಸ್ ತಗೊಂಡು ನೀವು ಸರ್ಕಾರಕ್ಕೆ ತಗೊಂಡು ಯಾರಿಗೆ ಭೂಮಿ ಇಲ್ಲ ಅವ್ರಿಗೆ ಹಂಚಿ ಭೂಮಿ ಉಳಿಸಿ. ಈ ತಾಲೂಕು ಆಡಳಿತ ಅಧಿಕಾರಿಗಳು ಜಿಲ್ಲಾಡಳಿತ ಅಧಿಕಾರಿಗಳು ಎಲ್ಲ ಸಾಮೀಲಾಗಿದ್ದಾರೆ. ಭರವಸೆ ಇಲ್ಲ ನಮಗೆ. ನಮ್ಗೆ ಈ ಅಧಿಕಾರಿಗಳು ಭರವಸೆ ಇಲ್ಲ. ನಾವು ಅದಕ್ಕೆ ಸರ್ಕಾರ ಮಾಡಿದಾರೆ ಬರಲಿ, ಸರ್ಕಾರನೇ ಬರಲಿ. ಆರ್ಡರ್ ಮಾಡ್ತಾರೆ ಡಿ ಸಿ ಮನ್ನಾ ಜಾಗದ ಕೂತ್ಕೊಂಡವರೆಲ್ಲ ಭೂ ರೈತರು ಅಲ್ಲ ಅಲ್ಲೋದ್ ಮೇಡಮ್. ಇದು ಇವ್ರು ಅವ್ರು ಜಾಗ ಕೂತ್ಕೊಂಡು ಆರ್ಟಿಷನ್ ಉಂಟು ಅವ್ರಿಗೆ ಭೂ ಹತ್ತಿರ ನಾ ಹೇಳ್ತೀನಿ ಮೇಡಮ್. ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಸುಳ್ಳು ಮಾಹಿತಿ ಕೊಡ್ತದೆ. ಈಗ ಹೊಸ ಬಿಲ್ಡ್ ಮಾಡ್ತಾರೆ ಸ್ಟಾಪ್ ಮಾಡಿಸ್ಬೇಕು ಕೂಡಲೇ ಮಾಡಬಹುದಲ್ಲ. ಈ ಮಹಿಳೆಗೆ ಹೆಬ್ಬರಿಯಲ್ಲಿ ಸರ್ಕಾರ ಜಾಗ ಸಣ್ಣ ಸೆಟ್ ಕಟ್ಟಿಗೆ ಇದೆ ಅದ್ರೆ ಆ ಬಿಲ್ಡಿಂಗ್ ಉದ್ದಿಸಾಗ್ತೀರಾ? ಇದು ಯಾಕೆ ಮಾಡ್ತಾ ಇಲ್ಲ ಅಲ್ಲ ಮೇಡಮ್? ಹಾಗಲ್ಲ ಮೇಡಮ್, ಇದನ್ನ ನೀವು ಕಿಪ್ಪಿಸಾಗ್ತಿರೋದ್ರಿ ಯಾಕೆ ಮಾಡ್ತಾ ಹೊಸ ನಾಳೆ ಹಳೆಕಿ ತಗೋ ಬೇಡ ಹೊಸದು ಮಾಡ್ತಿದ್ರೆ ಯಾಕೆ ಸ್ಟಾಪ್ ಮಾಡ್ತಿಲ್ಲ ಪರಿಶೀಲನೆ ಮಾಡಿ. ಇಲ್ಲ ಮೇಡಮ್ ಪರಿಶೀಲನೆ ಅಂದ್ರೆ ಹತ್ತು ಮೇಡಮ್ 10 ವರ್ಷ ಆಯ್ತು ಮೇಡಮ್. ಈಗ ಹೋದ್ರೆ ಡಿ ಸಿ ಅವರು ಇನ್ನೂ ಡಿ ಸಿ ಅವರು ಸುಮಾರು ಡಿ ಸಿ ಅವರು ಕೇಳಿದ್ರೆ ಖಾಲಿ ಭರವಸೆ ಟೊಳ್ಳು ಭರವಸೆ ಈ ಅಧಿಕಾರಿಗಳಿಗೆ ಟೊಳ್ಳು ಭರವಸೆ. ಜಿಲ್ಲಾಡಳಿತ ತಾಲೂಕು ಆಡಳಿತ ನಮ್ಮ ದಲಿತ ವಿರೋಧಿಯವರು ಸರಿ ಮೇಡಮ್. ಒಂದಿಷ್ಟು ಹೇಳ್ತೀನಿ ನೋಡಿ ಮೇಡಮ್, ನಾವು ಸರ್ಕಾರ ನಮ್ಮ ತಹಸೀಲ್ದಾರ್ ಆಫೀಸ್ನಲ್ಲಿ 3 ಆರ್ ಟಿ ಸಿ ತಗೊಂಡು ತೋರಿಸಿದ್ರು ಸರ್ ಸರ್ಕಾರಿ ಜಾಗ ಒಳ್ಳೆ ಕೊಡಿ ಮತ್ತೆ ಮುಂದೆ ಪ್ರಾಬ್ಲಮ್ ಆಗ್ತಾರೆ ದಲಿತರಿಗೆ ನೀವು ಮಾಡ್ತಿದ್ದೀರಲ್ಲ ಮಾಡ್ಬೇಕಿದ್ರು ಸ್ವಲ್ಪ ಒಳ್ಳೇದ ಮಾಡಿ ಮುಂದೆ ತೊಂದರೆ ಬರಬಾರ್ದು ಗುಡ್ಡ ಗಾಡಿ ಎಲ್ಲ ಕೊಡಬಾರ್ದು ಅಂದ್ಕೊಂಡು ನಾವು 3 ಆರ್ ಟಿ ಸಿ ಕೊಟ್ಟರು ಮೇಡಮ್. ಕೊಟ್ಟ ನಂತರ ಇವ್ರ ಗಾಡಿ ಲಾಸ್ಟ್ಗೆ ತಹಸೀಲ್ದಾರ್ ಎಲ್ಲಿ ಮಾಡಿ ಕೊಡ್ತೀವಿ ಮೇಡಮ್? ಗುಡ್ಡ ಮೇಲೆ ನೀವು ನೋಡಿ ಸ್ಪಾಟ್ ನೋಡಿ ಗುಡ್ಡ ಮೇಡಮ್. ಅದು ಇನ್ನೂ ಮಾಡಲ್ಲ, ಅದು ನಮ್ಮವ್ರು ಮತ್ತೆ ಬೇರೆ ಅಲ್ಲಿ ನಡೆದಿದ್ರು ಮೇಡಮ್ ಬೇರೆ ಮಾಡ್ಕೊಂಡಿದ್ದಾರೆ. ನಾವು ಕೆಳಗಡೆ ಮತ್ತೆ ನಾವು ಸರ್ಕಾರಿ ಜಾಗ ಯಾವ್ದು ಒಳ್ಳೆ ಉಂಟಂದ್ರೆ ಅದನ್ನ ಇವರೇ ಹೇಳಿ ಬೇಲೆ ಹಾಕ್ಸ್ಕೊಂಡು ಬೇರೆಯವ್ರಿಗೆ ಬೇಲೆ ಹಾಕ್ಸ್ಕೊಂಡು ಬೇರೆ ಕಷ್ಟ ನೋಡ್ತೀವಿ. ನೀವು ಅದೇ ಯಾಕೆ ಮಾಡ್ತಿಲ್ಲ ಮೇಡಮ್? ಇವರು ಈ ತಾಲೂಕು ಆಡಳಿತ ನಾವು ಮೇಡಮ್ ನಿಮಗೆ ನಮ್ಮ ಬಗ್ಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಬರವಾಗಿ ಇದೆ ನಮಗೆ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಮೇಡಮ್ ನಮ್ಗೆ ಗೌರವ ಇದೆ. ಆದರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ದಲಿತ ವಿರೋಧಿ ಯಾಕಂತ ಕೇಳಿದರೆ ಅವ್ರು ಹೇಳ್ತಾರೆ ಸರ್ಕಾರ ಬರಬೇಕು ಸರ್ಕಾರ ಮಾಡಬೇಕು. ಸರ್ಕಾರ ಬರಲಪ್ಪ, ಇವತ್ತು ಇಬ್ರು ಕೂತಾರೆ ರಮೇಶ್ ಅವರು ಮತ್ತೆ ರಾಘವೇಂದ್ರ ಕೂತಾರೆ, ನಾಳೆ ನಾವು ಕೊಡ್ತೇವೆ ಮೇಡಮ್. ನಮಗೂ ಮೇಡಮ್ ಅವನ್ನೇ ಹೇಳಿದಾಗ ಅವ್ ಹೆಂಗ್ ಕ್ಲಿಯರ್ ಮಾಡಿ ಅವು ಸಮಸ್ಯೆ ಜೆನ್ಯೂನ್ ಆಗಿರುವಂತ ನಾವು ಭೂಮಿ ಇಲ್ದಿದ್ದವರು ಮಾಡುದಿಲ್ಲ ಒಟ್ಟು ಆಶ್ವಾಸನೆ ಅಷ್ಟೇ. ಭೂಮಿ ಇಲ್ಲ ಅಂತೇಳಿ 28 ಕುಟುಂಬದ ಒಂದು ಅರ್ಜಿ ಮಾಡಿ 57 ಅಲ್ಲಿ ಅರ್ಜಿ ಮಾಡಿ ಕಳಿಸಿದ್ದೇವೆ. ಡಿಸಿಯವರಿಗೆ ಹೊಸದಾಗಿ ಕನ್ಸಲ್ಟ್ ಮಾಡ್ತಾರೆ ಅದು ಬಂದ್ ಮಾಡಿ ನೋಡಿ ಸರ್, ನೀವು ಎಂತಕಂದ್ರೆ ನಮಗೂ ಜಾಗ ಇಲ್ಲ, ನಮ್ ಜಾಗ ಮತ್ತೂ ಒತ್ತುವರಿ ಮಾಡ್ಕೊತಾ ಇದ್ದಾರೆ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್. ನೀವು ನೋಡಿ ಬರ್ತಾರೆ ಬಂದ ಅಂತ ನೋಡ್ತಾರೆ, ಅದು ಜಾಗ ಇಲ್ಲ ಅಂತ ನಾವು ಈಗ ಅರ್ಜಿ ಕೊಡ್ತೇವೆ. ನೀವು ಡೆಮೋಸ್ಟ್ರೇಟ್ ಮಾಡ್ರಪ್ಪ, ಅದೇ ಅಧಿಕಾರ ಉಂಟು ಡಿಸಿಯವರಿಗೆ. ನಾವು ಈ ಸಾರ್ವಜನಿಕ ನಮ್ಮವ್ರಿಗೆ ನಮ್ಮ ದಲಿತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕೇಳಿ ನಮ್ಮ ವೈಯಕ್ತಿಕ ನಮಗೆಲ್ಲ ಬೇಡ ಮೇಡಮ್, ನಾವು ಕೇಳಿದ್ರೆ ಹೊಸದು ಮಾಡ್ತಾ ಇದ್ದು ನಿಲ್ಸೋಲ್ಲ. ನಮ್ಮ ಅಣ್ಣನ ಅರ್ಜಿ 2 ಎಕರೆ 2.5 ಎಕರೆ ಜಾಗ ಅರ್ಜಿ ಹಾಕಿದ್ರು ಅದೇ ಜಾಗದ ಹತ್ತಿರ
ಅದು ಹಾಗೆ ಇಲ್ಲಿ ಇವ್ರದ್ದು ಯಾವುದೇ ಒಂದು ಸ್ವಾಧೀನತೆ ಇರುವುದಿಲ್ಲ. ಅದು ಸ್ವಾಧೀನದ ಎಸ್ ಸಿ ಎಸ್ ಟಿ ಸ್ವಾಧೀನದ ಕೇಳಿ ಅಲ್ಲ ಮೇಡಮ್ ಕೇಸ್ ಹೇಳುವಾಗ ಗೊತ್ತಾಗಿದೆ ಏನಂತ, ಎಲ್ಲಿ ಆಲ್ರೆಡಿ ಮನೆ ಇದ್ದದ್ದು ಉದ್ಯೋಗದಲ್ಲಿ ಇದ್ದವರನ್ನು ಅವರು ಅದನ್ನ ನಿವೇಶನ ರಹಿತರ ಪಟ್ಟಿಗೆ ಶಿಫ್ಟ್ ಮಾಡ್ಬೇಕು. ಮಂಗಲ ಹೇಳ್ತಿಲ್ಲ ಮೇಡಮ್, ನಿವೇಶನ ರೈತರು ಅಂದ್ರೆ ಹೇಳ್ರಿ, ಯಾರು ಜಾಗ ಮನೆ ಇಲ್ಲ ಅಂತ ಅವ್ರಿಗೆ ಮಾಡ್ಬೇಕು ಮೇಡಮ್? ಮನೆ ಇಲ್ಲ ಜಾಗ ಇಲ್ಲ ನಮ್ಮವ್ರಿಗಿಲ್ವಾ? ಅದು ರಿಜಿಸ್ಟರ್ ಸೇರಿಸ್ಬೇಕಾ? ಒಂದು ದಲಿತ ರಿಜಿಸ್ಟರ್ ಉಂಟು ನೋಡಿ, ಎಸ್ ಸಿ ಎಸ್ ಟಿ ಒಂದೇ ಉಂಟು ನೋಡಿ. ರಾಮ ಪಂಚಾಯತ್ ಮೇಡಮ್, ಎಲ್ಲ ಅಕ್ರಮ ಸಕ್ರಮ ಎಲ್ಲ ಬೇರೆ ಜಾತಿ ಮಾಡ್ತಾರೆ. ಎಸ್ ಎಸ್ ಟಿ ಯಾಕೆ ಮಾಡ್ತಾರಪ್ಪ? ನಾನು ಕೇಳಿದ್ದು ಎಸ್ ಎಸ್ ಟಿ ಹೊಂದ್ಕೊಂಡು ನೋಡಿ ಮೇಡಮ್, ಅಕ್ರಮ ಬೇರೆ ಜಾತಿ ಮಾಡ್ತಾರೆ, ನಮ್ಗೆ ಒಬ್ಬರೇ ಇಲ್ಲ, ನಮ್ಮವರೆಲ್ಲರೂ ಬೇರೆ ಭಟ್ರ ಜಾಗ ಶೆಟ್ರ ಜಾಗ ಕುತ್ಕೊಂಡಿದ್ದಾರೆ, ಅವ್ರು ಯಾಕೆ ಮಾಡ್ತಾ ಇಲ್ಲ? ನಿವೇಶನ ರೈತರ ನಿವೇಶನ ಪಂಚಾಯತ್ ಮಾಡಿದಾರ ನಮ್ಗೆ ತೋರಿಸ್ತಿಲ್ಲ ಮೇಡಮ್. ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಹೆಸರಿನಲ್ಲಿ 94 CS ಹೆಸರಿನಲ್ಲಿ ಸಾವಿರಾರು ಎಕರೆ ಭೂಮಿ ಗೋಲ್ಮಾಲಾಗಿದೆ. ಅದನ್ನು ನೀವು ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಬೇಕು. ನಮ್ಮ ಹತ್ರ ಕೋರ್ಟಿಗೆ ಹೋಗ್ಲಿಕ್ಕೆ ನಾವು ಅಷ್ಟು ನಮ್ಮ ಹತ್ರ ಸಂಪನ್ಮೂಲ ಇಲ್ಲ. ನೀವು ಸರ್ಕಾರದವರೇ, ನೀವು ಅದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಯಾರ್ಯಾರು ಸುಳ್ಳು ಮಾಹಿತಿ ಕೊಟ್ಟು ಭೂಮಿ ಪಡ್ಕೊಂಡಿದ್ದಾರೋ ಅವರಿಂದ ಭೂಮಿಯನ್ನು ವಾಪಸ್ ತಕೊಂಡು ನೀವು ಸರ್ಕಾರಕ್ಕೆ ತಗೊಂಡು ಯಾರಿಗೆ ಭೂಮಿ ಇಲ್ಲ ಅವ್ರಿಗೆ ಹಂಚಿ ಅದನ್ನ ನಮ್ಮ ಹತ್ರ ಮಾಡ್ಲಿಕ್ಕೆ ನಮ್ಮ ಹತ್ರ ಪಟ್ಟಿ ಕೊಡಿದ ನಾವೆಲ್ಲ ಮಾಡಿ. ಈ ತಾಲೂಕು ಆಡಳಿತ ಅಧಿಕಾರಿಗಳು, ಜಿಲ್ಲಾಡಳಿತ ಅಧಿಕಾರಿಗಳು ಎಲ್ಲ ಸಾಮೀಲಾಗಿದ್ದಾರೆ. ಭರವಸೆ ಇಲ್ಲ ನಮ್ಗೆ, ನಮ್ಗೆ ಈ ಅಧಿಕಾರಿಗಳು ಭರವಸೆ ಇಲ್ಲ. ನಾವು ಅದಕ್ಕೆ ಸರ್ಕಾರ ಮಾಡಿದಾರೆ ಬರ್ಲಿ, ಸರ್ಕಾರನೇ ಬರ್ಲಿ. ಐಶಣಿ ಜಾಗ ಮಾಡಿದ್ರೆ ಮೇಡಮ್, ಐಶಣಿ ಜಾಗ ಆ ಜಾಗ ಗುಡ್ಡಿ ಮೇಲೆ ಮೇಡಮ್, ಅದು ಆಗಲ್ಲ ಮೇಡಮ್. ಅವ್ರಿಗೆ ಮಳೆಗಾಲ ಬರುವಂತದ್ದು ಮಳೆಗಾಲ, ಅವ್ರ ಮಕ್ಕಳ ಶಿಕ್ಷಣ ಕೂಡ ಕುಂಠಿತ ಆಗಿದೆ. ಬಾಡಿಗೆ ಮನೆ ಎಲ್ಲಿಯಾದ್ರೂ ನೋಡಿದ್ರು ನಾವು ಡೆಫಿನೆಟ್ಲಿ ಮಾತಾಡಿ ಅದನ್ನ ಬಾಡಿಗೆ ಮನೆ ಕೊಡಿಸ್ಲಿಕ್ಕೆ ಮಾಡ್ತೇವೆ. ಇಲ್ಲಾಂದ್ರೆ ಅಲ್ಲಿ ಅಂಗನವಾಡಿ ಪ್ಲೇಸ್ ಅಲ್ಲಿ ಅದನ್ನ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡು ಕೊಡುವಂತದ್ದು ನಾವು ಮಾಡ್ತೇವೆ. ಇವು ಅಂದ್ರೆ ಸಾಕು ಆ ಪ್ಲೇಸ್ಗೆ ಶಿಫ್ಟ್ ಆಗ್ಲಿಕ್ಕೆ. ಓಕೆ ಅಂದ್ರೆ ನಾನೇನೇನು ಅವರಿಗೆ ಅಶ್ಯೂರ್ ಮಾಡಿದ್ದೇವೆ, ಈಗ ಮಂಗಳ ಅವರಿಗೆ ಇಮಿಡಿಯೇಟ್ ತಾತ್ಕಾಲಿಕ ವ್ಯವಸ್ಥೆ, ಮತ್ತೆ ಅವರು ಕೇಳಿದಾಗೆ ಜಾಗದ ಒಂದು ಬೆಟರ್ ಪ್ಲೇಸ್, ಆ ಗುಡ್ಡ ಇರೋದು ಅಲ್ಲದೆ ಬೇರೆ ಯಾವುದು. ಬಾಕಿ ಉಳಿದಂತೆ ಡಿ ಸಿ ಅವರೊಟ್ಟಿಗೆ ಮಾತಾಡಿ, ಉಳಿದ ಇದ್ರ ಬಗ್ಗೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಪರಿಶೀಲನೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಶಿರೂರು ಗ್ರಾಮದ ಗ್ರಾಮಾಡಳಿತ, ಇದರ ಒಂದು ದಲಿತ ನಿರೋಧಿ ನಡವಳಿಗಳು ದಲಿತರ ಬದುಕನ್ನೇ ಮೂರಬಿಟ್ಟಿಯಾಗಿ ಮಾಡಿದೆ. ದಲಿತರಿಗೆ ಶಿರೂರಿನಲ್ಲಿ ದಲಿತರಿಗೆ ಮೀಸಲಿಟ್ಟಂತಹ 45 ಎಕರೆಯಷ್ಟು ಡಿ ಸಿ ಮನ್ನ ಭೂಮಿ ಇದ್ದು, ಈ ಭೂಮಿಯನ್ನ ಅನ್ಯ ಸಮುದಾಯದವರು, ಮೇಲ್ಜಾತಿಯವರು, ಬೇರೆ ಕಡೆ ಭೂಮಿ ಇರುವಂತವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಈ ಅತಿಕ್ರಮಣದಾರರಿಗೆ ಬೆನ್ನೆಲುಬಾಗಿ ನಿಂತಿರುವಂತದ್ದು ಶಿರೂರು ಗ್ರಾಮಾಡಳಿತ. ಇವರು ಒಂದು ನಿರ್ಣಯ ಮಾಡ್ತಾರೆ ಏನಂತ ಹೇಳಿದ್ರೆ, ಒಂದು ಡಿ ಸಿ ಮನ್ನ ಭೂಮಿಯಲ್ಲಿ ಇರುವಂತವರು ಹಲವಾರು ವರ್ಷಗಳಿಂದ ಇದ್ದಾರಂತೆ, ಹಾಗೂ ಜೀವನೋಪಾಯಕ್ಕಾಗಿ ವಾಣಿಜ್ಯ ಚಟುವಟಿಕೆಗಳನ್ನು ನಮ್ಮ ಡಿ ಸಿ ಮನ್ನ ಭೂಮಿಯಲ್ಲಿ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಿಕೊಂಡು ಜೀವನೋಪಾಯ ಮಾಡ್ತಿದ್ದಾರಂತೆ. ಹೀಗೆ ನಿರ್ಣಯ ಮಾಡುವಂತಹ ಗ್ರಾಮ ಪಂಚಾಯತ್ ಅವರು ಕನಿಷ್ಠ ಪಕ್ಷ ದಲಿತರ ಜೀವನ, ದಲಿತರ ಒಂದು ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಈ ತರ ನಿರ್ಣಯನ ಮಾಡಿದ್ರೆ ತುಂಬಾ ದಲಿತರ ಪರವಾಗಿ ಇರುವಂತದ್ದು ವ್ಯವಸ್ಥೆ ನಿರ್ಮಾಣ ಆಗ್ತಿತ್ತು. ಸೇಮ್ ಟೈಮ್ ದಲಿತರು ಕೂಡ ಸರ್ಕಾರಿ ಜಾಗದಲ್ಲಿ, ಬೇರೆ ಒಡೆಯರ ಜಾಗದಲ್ಲಿ ತಮ್ಮ ಚಿಕ್ಕ ಪುಟ್ಟ ಮನೆಯನ್ನ ಕಟ್ಟಿಕೊಂಡು ವಾಸ ಮಾಡಿಕೊಂಡಿದ್ದಾರೆ. ದಲಿತರು ಡಿ ಸಿ ಮನ್ನ ಭೂಮಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ಯಾಕೆ ನೀವು ನಿಮ್ಮ ನಿರ್ಣಯದಲ್ಲಿ ನೀವು ತೋರ್ಪಡಿಸಲಿಲ್ಲ ಅನ್ನುವಂಥದ್ದು ನಮ್ಮ ಯಕ್ಷ ಪ್ರಶ್ನೆ. ಈ ಶಿರೂರು ಗ್ರಾಮ ಪಂಚಾಯತ್ನಲ್ಲಿ ಕೈಗೊಳ್ಳುವಂತಹ ದಲಿತ ವಿರೋಧಿ ನಡವಳಿಗಳು ದಲಿತರ ಇಂದಿನ ಈ ಪರಿಸ್ಥಿತಿಗೆ ನಾವು ಉಪವಾಸ ಕುಳಿತುಕೊಳ್ಳುವಂತೆ ಮಾಡಿದೆ. ಅದರಂತೆ ನಮ್ಮ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದಿವೆ, ಆದರೂ ಕೂಡ ಸಮರ್ಪಕವಾಗಿ ದಲಿತರಿಗೆ ಮೀಸಲಿಟ್ಟಂತಹ ಡಿ ಸಿ ಮನ್ನ ಭೂಮಿಯನ್ನ ಇವರು ಹಂಚಿಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇವರ ದಲಿತ ವಿರೋಧಿ ಮನಸ್ಥಿತಿಗಳು ಯಾವ ಮಟ್ಟಿಗಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ಮಂಗಳ ಅವರ ಪ್ರಕರಣವನ್ನು ತೆಗೆದುಕೊಂಡ್ರೆ, ಒಂದು ಭೂ ಮಾಲೀಕರು ಬಂದು ದಲಿತ ಮಹಿಳೆಯ ಮನೆಯನ್ನ ಕೆಡವಲು ಪ್ರಯತ್ನಿಸಿದಾಗ ಅವರ ಮನೆ ಬಿರುಕು ಬಿಟ್ಟು ಮನೆಯಲ್ಲಿ ವಾಸಕ್ಕೆ ಅಯೋಗ್ಯವಾಗಿ ಮನೆ ನಿರ್ಮಾಣವಾಗ್ತದೆ. ಅಂತ ಸಂದರ್ಭದಲ್ಲಿ ಇವರನ್ನ ಗಂಜಿ ಕೇಂದ್ರದಲ್ಲಿ ಇಡ್ತಾರೆ. ಎಂತಹ ಗಂಜಿ ಕೇಂದ್ರದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಇವರು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಆ ಗಂಜಿ ಕೇಂದ್ರದಲ್ಲಿ ನಾಯಿ ಮಲಗುವಂತಹ ಒಂದು ಜಾಗದಲ್ಲಿ ಇವರನ್ನ ಗಂಜಿ ಕೇಂದ್ರದಲ್ಲಿ ಇವರನ್ನ ಇಡ್ತಾರೆ.
ಆ ಘಟನೆ ನಡೆದ 4 ತಿಂಗಳಾಗಿದೆ, ಇನ್ನೂ ಕೂಡ ಅವರಿಗೆ ಒಂದು ಪುನರ್ವಸತಿ ಕಲ್ಪಿಸಬೇಕು ಅನ್ನೋ ಒಂದು ಕನಿಷ್ಠ ಒಂದು ಜವಾಬ್ದಾರಿ ಕೂಡ ನಮ್ಮ ಜಿಲ್ಲಾಡಳಿತಕ್ಕೆ ಇರಬಹುದು, ಯಾವುದೇ ಒಂದು ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಇವರೇ ಜಾಗವನ್ನು ಮಂಜೂರು ಮಾಡಿದ್ದಾರೆ ಎಲ್ಲಿ, ಗುಡ್ಡದ ಮೇಲ್ಗಡೆ, ಮತ್ತೆ ಪುನಃ ಇವರ ಮೇಲೆ ಅಪಾಯಕಾರಿಯಾದಂತಹ ಒಂದು ಪರಿಣಾಮ ಬೀರುವಂತ ಗುಡ್ಡದ ಮೇಲೆ ಇವರಿಗೆ ಜಾಗವನ್ನು ಮಂಜೂರು ಮಾಡ್ತಾರೆ ಅಂತ ಹೇಳಿದ್ರೆ, ಇವರ ಮನಸ್ಥಿತಿಗಳು, ದಲಿತ ಪರವಾದ ಆಲೋಚನೆಗಳು ಇವರಿಗೆ ಬರೋದೇ ಇಲ್ವಾ ಅನ್ನುವಂಥದ್ದು ನಮ್ಮ ಯಕ್ಷ ಪ್ರಶ್ನೆ. ನಾವು ದಲಿತ ಸಂಘಟನೆಯವರು ಒಂದು 3-4 ಜಾಗ ತೋರಿಸಿದ್ವಿ, ವಾಸಿಸಲು ಯೋಗ್ಯವಾದಂಥ ಜಾಗವನ್ನು ಇವರಿಗೆ ನಾವು ತೋರಿಸಿದ್ವಿ. ಅದನ್ನ ಮಾಡೋದು ಬಿಟ್ಟು ಇವರು ಯಾವುದೋ ಗುಡ್ಡದ ಮೇಲೆ ಮಂಗಳ ಅವರನ್ನ ಕುಳಿಸ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ದಲಿತರಿಗೆ ಒಂದು ಸಾಮಾಜಿಕವಾಗಿ ಒಂದು ಉಳಿದ ಸಮುದಾಯದ ಅವರೊಂದಿಗೆ ಬದುಕುವಂತ ಒಂದು ಯಾವುದೇ ಅವಕಾಶಗಳು ಇಲ್ವಾ ಅನ್ನುವಂಥದ್ದು ನಮ್ಮ ಈ ಪ್ರಶ್ನೆ. ನಮ್ಮ ಹೋರಾಟ ದಿನಾಂಕ 26 ಅಂದ್ರೆ ನಿನ್ನೆಯಿಂದ ಶುರುವಾಗಿದೆ. ನಾವು ನಿನ್ನೆಯಿಂದ ನಾನು ಮತ್ತು ರಮೇಶ್ ಅವರು ಒಂದು ನಿರಾಹಾರವಾಗಿ ಉಪವಾಸ ಕೂತ್ಕೊಂಡಿದ್ದೇವೆ. ಯಾಕೋಸ್ಕರ? ನಮ್ಮ ಜನರ ಹಕ್ಕಿಗಾಗಿ, ನಮ್ಮ ಸಾಂವಿಧಾನಿಕ ಹಕ್ಕುಗಳಿಗಾಗಿ ನಾವು ಕೂತ್ಕೊಂಡಿದ್ದೇವೆ. ಬೇರೆ ಯಾವುದೇ ಉದ್ದೇಶ ಇದರಲ್ಲಿ ಇಲ್ಲ. ನಮಗೆ ನಮ್ಮ ಹಕ್ಕುಗಳು ಬೇಕು, ನಮಗೆ ನಮ್ಮ ಭೂಮಿ ಕೊಡಿ ಸ್ವಾಮಿ. ಇತರ ಸಮುದಾಯದವರು ಒಂದು ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ ಅಂತ ಹೇಳಿದ್ರೆ ಕಾರಣ ಅದಕ್ಕೆ ಅವ್ರ ಹತ್ರ ಭೂಮಿ ಇದೆ. ನಮ್ಮವ್ರ ಹತ್ರ ಏನಿದೆ? ನಮ್ಮವರಿಗೆ ಮೀಸಲಿಟ್ಟ ಡಿಸಿವನ್ನ ಭೂಮಿ ನಮ್ಗೆ ಕೊಡಿ. ನಾವು ಮತ್ತೆ ಬೇರೆ ಯಾರು ಜಾಗ ಕೇಳ್ತಾ ಇಲ್ಲ ನಿಮ್ಗೆ. ನೋಡಿ, ಡಿಸಿ ಮನ್ನ ಭೂಮಿ ಅತಿಕ್ರಮಣ ಆಗಿದೆ, ನೀವು ಅದನ್ನ ತೆರವುಗೊಳಿಸ್ಲಿಕ್ಕೆ ಆಗುದಿಲ್ಲ. ನೀವು ಹೆಬ್ರಿಯಲ್ಲಿ ನೀವು ತೆರವುಗೊಳಿಸ್ತಿಲ್ವಾ? ಒಂದು ಬಡ ದಲಿತ ಕುಟುಂಬದ ಒಂದು ಮನೆಯನ್ನ ನೀವು ಕೆಡಲಿಲ್ವಾ? ನಿಮ್ಗೆ ಅದ ದಲಿತರ ಮನೆ ಕೆಡಲಿಕ್ಕೆ ನಿಮ್ಗೆ ಎಲ್ಲ ಕಾನೂನು ಅವಕಾಶ ಇದೆ. ಹಾಗಾದ್ರೆ ದಲಿತರ ಭೂಮಿ ಅತಿಕ್ರಮಣ ಆಗಿದೆ, ಅದನ್ನ ಕೆಡಲಿಕ್ಕೆ ನಿಮ್ಗೆ ಅದನ್ನ ತೆರವುಗೊಳಿಸ್ಲಿಕ್ಕೆ ನಿಮ್ಗೆ ಆಗುದಿಲ್ವಾ? ಹಾ, ಇಂಥದೇ ಮನಸ್ಥಿತಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಇತ್ತು, ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ದಲಿತರ ಮೇಲೆ ದಲಿತ ವಿರೋಧಿಯಾದಂತ ಒಂದು ಪೂರ್ವಗ್ರಹಿತ ಒಂದು ಮನಸ್ಥಿತಿಯೇ ನಮ್ಮ ಇಂದಿನ ಪರಿಸ್ಥಿತಿಗೆ ಕಾರಣ. ನಾವು ಈ ಮುಖಾಂತರ ಸರ್ಕಾರಕ್ಕೆ ಕೇಳೋದಿಷ್ಟೇ, ನೋಡಿ ನಾನು ಮತ್ತೆ ರಮೇಶ್ ಅವರು ಉಪವಾಸ ಕೂತ್ಕೊಂಡಿದ್ದೇವೆ ನಮ್ಮ ದಲಿತರ ಹಕ್ಕುಗಳ ರಕ್ಷಣೆಗಾಗಿ. ನಮ್ಮ ಜೀವಕ್ಕೆ ಏನಾದರೂ ಆದ್ರೆ ಸರ್ಕಾರವೇ ನೇರ ಹೊಣೆ. ನೀವು ಬನ್ನಿ, ನಾವು ಇಲ್ಲಿ ಪ್ರತಿಭಟನೆ ಮಾಡುವಂತ ಸ್ಥಳಕ್ಕೆ ನೀವು ಸರ್ಕಾರದವ್ರು ಬನ್ನಿ. ನಮ್ಮ ಸಮಸ್ಯೆಗೆ, ನಮ್ಮ ಭೂಮಿಯನ್ನು ನಮಗೆ ಕೊಡುವಂತ ಒಂದು ಒಂದು ನಮಗೆ ಒಂದು ಭರವಸೆಯನ್ನು ನೀವು ಕೊಡೋರವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ರಾಘು ಶಿರೂರು.